ನಮಸ್ಕಾರ ಮಕ್ಕಳೇ ಸಿ ಎಲ್ ಇ ಶಿಕ್ಷಣ ಸಂಸ್ಥೆ ಕೆ ಕೆ ಆಂಗ್ಲ ಮಾಧ್ಯಮ ಸಿ ಬಿ ಎಸ್ ಸಿ ಶಾಲೆ ಚಿಕ್ಕೋಡಿ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ಸ್ವಾಗತ ಮಕ್ಕಳೇ ನಾವು ಈಗಾಗಲೇ ಕನ್ನಡ ವ್ಯಾಕರಣದಲ್ಲಿ ವ್ಯಾಕರಣದಲ್ಲಿ ಬರ್ತಕ್ಕಂತಹ ವ್ಯಂಜನ ಸ್ವರಗಳು ವ್ಯಂಜನಗಳು ಹಾಗೂ ಯೋಗವಾಹಗಳ ಬಗ್ಗೆ ತಿಳಿದಿದ್ವಿ ಅದೇ ರೀತಿ ಇಂದಿನ ಒಂದು ಅವಧಿಯಲ್ಲಿ ವ್ಯಾಕರಣ ಭಾಗಕ್ಕೆ ಸಂಬಂಧಿಸಿದಂತೆ ವಚನಗಳು ಈ ಒಂದು ಇಂದಿನ ಒಂದು ಅವಧಿಯಲ್ಲಿ ಮಕ್ಕಳೇ ವಚನಗಳು ಈ ಒಂದು ವ್ಯಾಕರಣಾಂಶ ಭಾಗಕ್ಕೆ ಸಂಬಂಧಿಸಿದಂತಹ ಒಂದು ಕಲಿಕಾಂಶವನ್ನು ನಾವಿಲ್ಲಿ ತಿಳಿತಾ ಇದ್ದೀವಿ ಹಾಗಾದರೆ ಇಲ್ಲಿ ಮುಖ್ಯವಾಗಿ ನಾವು ಇಂದಿನ ಅವಧಿಯಲ್ಲಿ ವಚನಗಳು ಅಂದರೆ ಏನು ವಚನಗಳ ವಿಧಗಳು ಯಾವುವು ಹಾಗೂ ಇವುಗಳಿಗೆ ಉದಾಹರಣೆಗಳನ್ನು ನಾವಿಲ್ಲಿ ಸಂಪೂರ್ಣವಾಗಿ ನಾವಿಲ್ಲಿ ತಿಳಿತಾ ಹೋಗೋಣ ಹಾಗಾದರೆ ಮಕ್ಕಳೇ ಇಲ್ಲಿ ವಚನಗಳಲ್ಲಿ ನಾವು ಮುಖ್ಯವಾಗಿ ಎರಡು ವಿಧಗಳನ್ನು ನಾವು ಕಾಣ್ತೀವಿ ಅವು ಏಕವಚನ ಹಾಗೂ ಬಹುವಚನ ಅಂತ ವಿಂಗಡಿಸ್ತೀವಿ ಅದೇ ರೀತಿ ವಸ್ತುಗಳನ್ನಾಗಲಿ ವ್ಯಕ್ತಿಗಳನ್ನಾಗಲಿ ಒಂದು ಎರಡು ಮೂರು ನಾವು ಎಲ್ಲಿ ಎಣಿಸಿ ಹೇಳಬೇಕಾದಂತಹ ಕಡೆಗಳಲ್ಲಿ ವಚನದ ಒಂದು ಅವಶ್ಯಕತೆ ಇದೆ ಹಾಗಾದರೆ ವಚನವನ್ನು ನಾವು ವಚನಗಳನ್ನು ಎಲ್ಲಿ ಉಪಯೋಗಿಸ್ತೀವಿ ಅಂತಂದರೆ ವಸ್ತುಗಳನ್ನು ಹೇಳಬೇಕಾದಂತಹ ಒಂದು ಸಂದರ್ಭದಲ್ಲಿ ವ್ಯಕ್ತಿಗಳನ್ನಾಗಲಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಸಂಖ್ಯೆಗಳನ್ನು ಎಣಿಕೆ ಮಾಡಬೇಕಾದಂತಹ ಒಂದು ಸಂದರ್ಭಗಳಲ್ಲಿ ಹಾಂ ಈ ಮೂರು ನಾಲ್ಕು ಅಥವಾ ಈ ಒಂದು ಸಂಖ್ಯೆಗಳನ್ನು ಎಣಿಸಿ ಹೇಳಬೇಕಾದಂತಹ ಕಡೆಗಳಲ್ಲಿ ವಚನದ ಒಂದು ಅವಶ್ಯಕತೆ ಇದೆ ಹಾಗಾದರೆ ವಚನಗಳಲ್ಲಿ ನಾವು ವ್ಯಾಕರಣದಲ್ಲಿ ವಚನ ಎಂದರೆ ಸಂಖ್ಯೆ ಅಂತ ಎಂದು ಭಾವಿಸ್ಬೋದು ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಹಾಗಾದರೆ ಈ ಒಂದು ವಚನಗಳು ಅಂತಂದ್ವಿ ವಚನಗಳು ಅಂತಂದರೆ ವಸ್ತುಗಳ ಸಂಖ್ಯೆಗಳನ್ನು ಸೂಚಿಸ್ತಕ್ಕಂತಹ ರೂಪಗಳು ವಸ್ತುಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಸಂಖ್ಯೆಗಳಾಗಿರ್ಬೋದು ಹಾಗಾದರೆ ವಸ್ತುಗಳ ಸಂಖ್ಯೆಗಳನ್ನು ಸೂಚಿಸುವ ರೂಪಗಳನ್ನು ವಚನ ಎನ್ನುತ್ತಾರೆ ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಈ ಒಂದು ಮಾಹಿತಿಯನ್ನು ನೀವು ತಪ್ಪಿಲ್ಲದಂತೆ ನೀವೇನು ಮಾಡ್ತಾ ಹೋಗಬೇಕು ಬರಿತಾ ಹೋಗಬೇಕು ಹಾಗಾದರೆ ವಚನಗಳು ಅಂದರೆ ಏನು ಮಕ್ಕಳೇ ವಸ್ತುಗಳ ಸಂಖ್ಯೆಗಳನ್ನು ಸೂಚಿಸುವ ರೂಪಗಳನ್ನು ವಚನ ಎನ್ನುತ್ತಾರೆ ಹಾಗಾದರೆ ವಚನ ಎಂದರೇನು ಸಂಖ್ಯೆ ಹಾಗಾದರೆ ವಚನಗಳು ಅಂದರೆ ಏನು ಅಂತ ಗೊತ್ತಾಯಿತು ಹಾಗಾದರೆ ವಚನಗಳು ವಚನಗಳಲ್ಲಿ ಕನ್ನಡ ಕನ್ನಡದಲ್ಲಿ ಎರಡು ವಚನಗಳಿದ್ದಾವೆ ಹಾಗಾದರೆ ಯಾವ್ಯಾವುದು ಏಕವಚನ ಇನ್ನೊಂದು ಬಹುವಚನ ಅರ್ಥ ಆಗ್ತಿದೆಯಲ್ಲ ಒಂದು ಏಕವಚನ ಇನ್ನೊಂದು ಬಹುವಚನ ಹಾಗಾದರೆ ಏಕವಚನ ಅಂದರೆ ಏನು ಬಹುವಚನ ಅನ್ನೋದ್ರೆ ಏನು ತಿಳಿತಾ ಹೋಗೋಣ ಇಲ್ಲಿ ಏಕವಚನ ಅಂತಂದರೆ ವಚನಗಳಲ್ಲಿ ಎರಡು ವಿಧಗಳನ್ನು ನೋಡಿದ್ವಿ ಒಂದು ಏಕವಚನ ಇನ್ನೊಂದು ಬಹುವಚನ ಏಕವಚನ ಏಕವಚನ ಅಂತಂದರೆ ಸಿಂಗ್ಯುಲರ್ ಅಂತ ನಾವು ಕರಿತೀವಿ ಬಹುವಚನ ಅಂದರೆ ಫ್ಲೋರಲ್ ನಂಬರ್ಸ್ ಸಿಂಗ್ಯುಲರ್ ನಂಬರ್ಸ್ ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಹಾಗಾದರೆ ಏಕವಚನ ಒಂದು ವ್ಯಕ್ತಿ ವಸ್ತು ಅಥವಾ ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಕ್ಕಂಥದ್ದು ಅಥವಾ ಒಂದು ಸ್ಥಾನವನ್ನು ಸೂಚಿಸ್ತಕ್ಕಂಥದ್ದು ಒಂದು ವ್ಯಕ್ತಿ ವಸ್ತು ಅಥವಾ ಸ್ಥಾನವನ್ನು ಹೇಳುವಂತಹ ರೂಪವನ್ನು ನಾವು ಏಕವಚನ ಅಂತ ಕರಿತೀವಿ ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಹಾಗಾದರೆ ಉದಾಹರಣೆಗೆ ಏನು ಅದು ಯಾವುದಾದ್ರೂ ಆಗಿರ್ಬೋದು ಒಂದು ವ್ಯಕ್ತಿ ಹೆಸರಾಗಿರ್ಬೋದು ವಸ್ತು ಆಗಿರ್ಬೋದು ಅಥವಾ ಸ್ಥಾರ ಆಗಿರ್ಬೋದು ಹೇಳ್ತಕ್ಕಂತಹ ಒಂದು ಹೇಳುವಂತಹ ರೂಪವನ್ನು ನಾವಿಲ್ಲಿ ಏಕವಚನ ಅಂತ ಕರಿತೀವಿ ಉದಾಹರಣೆಗೆ ಅರಸ ಅರಸ ಅಂತಂದರೆ ಒಬ್ಬ ವ್ಯಕ್ತಿ ಹೆಸರು ಗಿಡ ಕಣ್ಣು ಅಕ್ಕ ಮಗು ಅರ್ಥ ಆಗ್ತಿದೆಯಲ್ಲ ಈ ಒಂದು ಪದಗಳಲ್ಲಿ ನಾವು ಏಕವಚನ ಏಕ ಅಂದರೆ ಒಂದು ಒಂದು ವಸ್ತು ಏಕವಚನದಲ್ಲಿ ಒಂದು ವಸ್ತು ಒಬ್ಬ ವ್ಯಕ್ತಿ ಅಥವಾ ಒಂದು ಸ್ಥಾನವನ್ನು ಹೇಳ್ತಕ್ಕಂತಹ ರೂಪವನ್ನು ನಾವು ಏಕವಚನ ಅಂತ ಕರಿತೀವಿ ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಆನಂತರ ಇದಾದ ನಂತರ ವಚನಗಳಲ್ಲಿ ಎರಡನೆಯ ಒಂದು ವಿಧ ಯಾವುದು ಬಹುವಚನ ಹಾಗಾದರೆ ಬಹುವಚನ ಅಂತಂದರೆ ಏನು ಬಹು ಇಲ್ಲಿ ನೀವು ನೋಡ್ಬೋದು ಏಕ ಅಂದರೆ ಒಂದು ಅಂತ ಹೇಳಿದ್ವಿ ಬಹುವಚನ ಹೆಸರೇ ಸೂಚಿಸಿರುವಂತೆ ಬಹು ಅಂದರೆ ಅನೇಕ ಅರ್ಥ ಆಗ್ತಿದೆಯಲ್ಲ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಹು ಬಹಳ ಅನೇಕ ಹ್ಞೂ ಬಹುವಚನ ಹಾಗಾದರೆ ಇಲ್ಲಿ ಬಹುವಚನ ಅಂತಂದರೆ ಏನು ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಒಂದಲ್ಲ ಒಂದಿದ್ದರೆ ಏಕವಚನ ಅಂದ್ವಿ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ವಸ್ತು ಅಥವಾ ಸ್ಥಾನಗಳನ್ನು ಹೇಳುವ ರೂಪ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳಿದ್ದಾಗ ವಸ್ತುಗಳಿದ್ದಾಗ ಅಥವಾ ಸ್ಥಾನಗಳನ್ನು ಹೇಳುವಂತಹ ಒಂದು ರೂಪವನ್ನು ನಾವಿಲ್ಲಿ ಬಹುವಚನ ಅಂತ ಕರಿತೀವಿ ಅರ್ಥ ಆಗ್ತಿದೆಯಲ್ಲ ಹಾಗಾದರೆ ಆ ನಾವು ಈಗಾಗಲೇ ಏಕವಚನಕ್ಕೂ ಬಹುವಚನಕ್ಕೂ ಇರ್ತಕ್ಕಂತಹ ವ್ಯತ್ಯಾಸವನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಅರಸ ಹಾಗಾದರೆ ಇಲ್ಲಿ ಅರಸರು ಅರು ಅನ್ನೋ ಒಂದು ಪ್ರತ್ಯಯ ಸೇರಿಕೊಂಡಿರೋದನ್ನ ನಾವು ಕಾಣ್ತೀವಿ ಅರಸರು ಅದೇ ರೀತಿ ಗಿಡ ಗಿಡಗಳು ಅರು ಗಳು ಇರು ಅಕ್ಕಂದಿರು ಮಕ್ಕಳು ಅಳು ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಇಲ್ಲಿ ಏಕವಚನದಲ್ಲಿ ಅರಸ ಗಿಡ ಕಣ್ಣು ಅಕ್ಕ ಮಗು ಅಂದರೆ ಇಲ್ಲಿ ಸೂಚಿಸ್ತಕ್ಕಂಥದ್ದು ಒಂದು ಒಂದು ವ್ಯಕ್ತಿ ಅಥವಾ ವಸ್ತು ಅಥವಾ ಸ್ಥಾನವನ್ನು ಹೇಳ್ತಕ್ಕಂಥದ್ದು ಇಲ್ಲಿ ಒಂದಕ್ಕಿಂತ ಹೆಚ್ಚು ಇದ್ದಾಗ ಯಾವ ರೀತಿ ಹೇಳ್ತೀವಿ ಅರಸ ಇದ್ದಾಗ ಅರಸರು ಗಿಡ ಇದ್ದಾಗ ಗಿಡಗಳು ಕಣ್ಣು ಇದ್ದಾಗ ಕಣ್ಣುಗಳು ಅಕ್ಕ ಇದ್ದಾಗ ಅಕ್ಕಂದಿರು ಮಗು ಇದ್ದಾಗ ಮಕ್ಕಳು ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಈ ರೀತಿ ನಾವೇನು ಮಾಡ್ತೀವಿ ಏಕವಚನ ಹಾಗೂ ಬಹು ಈಗ ಉದಾಹರಣೆ ನೀವು ನೋಡಿರ್ಬೋದು ಏಕವಚನ ಇದ್ದಾಗ ಈ ಒಂದು ಕೆಳಗಿನ ಪದಗಳನ್ನು ಬಹುವಚನ ರೂಪಕ್ಕೆ ಬದಲಾಯಿಸಿ ಅಂತ ಕೇಳಿದಾಗ ನಾವೇನು ಮಾಡ್ತಾ ಹೋಗಬೇಕು ಈ ರೀತಿ ಬಹುವಚನ ರೂಪದಲ್ಲಿ ನಾವು ಬರಿತಾ ಹೋಗಬೇಕು ಫಾರ್ ಎಕ್ಸಾಂಪಲ್ ಬಾಯ್ ಬಾಯ್ಸ್ ಗರ್ಲ್ ಗರ್ಲ್ಸ್ ಅರ್ಥ ಆಗ್ತಿದೆಯಲ್ಲ ಈ ರೀತಿ ನಾವೇನು ಮಾಡ್ತೀವಿ ಬಹುವಚನ ವಚನವನ್ನು ಬರಿತಾ ಹೋಗ್ತೀವಿ ಇದಾದ ನಂತರ ಮಕ್ಕಳೇ ಇಲ್ಲಿ ಬಹುವಚನ ಅನ್ನೋದಕ್ಕಿಂತ ಉದಾಹರಣೆಗೆ ಏನಪ್ಪ ಅಂತಂದರೆ ರವಿಯು ಶಾಲೆಗೆ ಹೋಗುತ್ತಾನೆ ಆನಂತರ ನನಗೆ ಕೆಲವೊಂದು ಉದಾಹರಣೆಗಳನ್ನ ಹೇಳ್ತಾ ಹೋಗ್ತೀನಿ ರವಿಯು ಶಾಲೆಗೆ ಹೋಗುತ್ತಾನೆ ರವಿಯು ಶಾಲೆಗೆ ಹೋಗುತ್ತಾನೆ ನನಗೆ ಮೂವರು ಸಹೋದರಿ ಸಹೋದರಿಯರು ಇದ್ದಾರೆ ನನಗೆ ಮೂವರು ಸಹೋದರಿಯರು ಇದ್ದಾರೆ ಆನಂತರ ಹುಡುಗಿಯರು ಶಾಲೆಗೆ ಹೋಗುತ್ತಾರೆ ಹುಡುಗಿಯರು ಶಾಲೆಗೆ ಹೋಗುತ್ತಾರೆ ಜನರು ಜಾತ್ರೆಯಲ್ಲಿ ಸೇರಿರುತ್ತಾರೆ ನನ್ನ ಸಹೋದರ ಬಾಂಬೆಯಲ್ಲಿದ್ದಾನೆ ಎಲ್ಲಿ ಗಮನಿಸ್ಬೋದು ರವಿಯು ಶಾಲೆಗೆ ಹೋಗುತ್ತಾನೆ ರವಿ ಅನ್ನೋದೇನು ರವಿ ಅನ್ನೋದು ಈ ಪದಗಳ ವಚನಗಳು ಅಂತಂದರೆ ರವಿ ಒಬ್ಬ ನನಗೆ ಮೂವರು ಸಹೋದರಿಯರು ಮೂವರು ಒಂದು ಅಥವಾ ಒಂದಕ್ಕಿಂತ ಅದನ್ನು ಬಹುವಚನ ಅದೇ ರೀತಿ ಹುಡುಗಿಯರು ಹುಡುಗಿಯರು ಇದ್ದಾರೆ ಅದಕ್ಕೆ ಬಹುವಚನ ಜನರು ಜನರು ಅನ್ನೋದು ಸಹ ಬಹುವಚನ ನನ್ನ ಸಹೋದರ ಬಾಂಬೆಯಲ್ಲಿದ್ದಾನೆ ಸಹೋದರ ಅಂತ ಹೇಳಿದರೆ ಅಲ್ಲಿಗೆ ಅದನ್ನು ಏಕವಚನ ಅಂತ ಕರಿತೀವಿ ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ ಈ ರೀತಿ ನಾವು ಏಕವಚನ ಹಾಗೂ ಬಹುವಚನ ವಚನಗಳನ್ನು ನಾವು ವಿಂಗಡಿಸ್ತಾ ಹೋಗ್ತೀವಿ ಹಾಗಾದರೆ ಇಲ್ಲಿ ಇರ್ತಕ್ಕಂತಹ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ನಾವೇನು ಮಾಡ್ತಾ ಹೋಗೋಣ ಏಕವಚನ ಯಾವುದು ಬಹುವಚನ ಯಾವುದು ಅಂತ ತಿಳಿತಾ ಹೋಗೋಣ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಕ್ಕಳೇ ಇದು ಏಕವಚನ ಬಹುವಚನ ಇಲ್ಲಿ ಏಕವಚನಕ್ಕೆ ಅರಸ ಕಿಂಗ್ ಹಾಗಾದರೆ ಬಹುವಚನ ರೂಪ ಏನಾಗುತ್ತೆ ಅರಸರು ಅರಸ ಅರಸರು ನೀನು ಈಗ ಹೇಳ್ತೀರಿ ನೀನು ನೀನು ಅಂತ ಇದ್ದಾಗ ಬಹುವಚನ ರೂಪ ಏನು ನೀವು ಯಾವುದು ನೀನು ಬಹುವಚನ ರೂಪ ನೀವು ಆನಂತರ ಮರ ಮರ ಮರಗಳು ಮರ ಮರಗಳು ಅದೇ ರೀತಿ ಮಗು ಏಕವಚನದ ರೂಪ ಮಗು ಇದನ್ನು ಬಹುವಚನಕ್ಕೆ ಬರೆದಾಗ ಏನಾಗುತ್ತೆ ಮಕ್ಕಳು ಮಗು ಮಕ್ಕಳು ಅರಸ ಅರಸರು ನೀನು ನೀವು ಮರ ಮರಗಳು ಮಗು ಮಕ್ಕಳು ಅದೇ ರೀತಿ ಇನ್ನೂ ಕೆಲವು ಏಕವಚನಗಳನ್ನು ಹೇಳ್ತೀನಿ ಅದನ್ನು ಬಹುವಚನ ರೂಪವನ್ನು ನೀವು ಹೇಳಬೇಕು ಪುಸ್ತಕ ಹಾಗಾದರೆ ಯಾವುದಾಗುತ್ತೆ ಮಕ್ಕಳೇ ಪುಸ್ತಕ ಪುಸ್ತಕಗಳು ಅಕ್ಕ ಅಕ್ಕಂದಿರು ಕಾಲ ಕಾಲಗಳು ಹಳ್ಳ ಹಳ್ಳಗಳು ಅದೇ ರೀತಿ ರಾಣಿ ರಾಣಿಯರು ಪೆಟ್ಟಿಗೆ ಪೆಟ್ಟಿಗೆಗಳು ಪೆನ್ನು ಪೆನ್ನುಗಳು ಚಿಕ್ಕ ಆನಂತರ ಹೊಲ ಹೊಲಗಳು ರಾಜರು ಹೀಗೆ ನಾವು ದಿನನಿತ್ಯ ಏನಪ್ಪಾ ಅಂತಂದರೆ ಹಲವಾರು ಪದಗಳನ್ನು ಉಪಯೋಗಿಸ್ತಾ ಇರ್ತೀವಿ ಈ ಒಂದು ಹಲವಾರು ಪದಗಳನ್ನು ನಾವು ಇದರಲ್ಲಿ ನಾವು ಏಕವಚನಗಳನ್ನು ಉಪಯೋಗಿಸ್ತೀವಿ ಅದೇ ರೀತಿ ಬಹುವಚನ ಪದಗಳನ್ನು ನಾವು ಉಪಯೋಗಿಸ್ತಾ ಇರ್ತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ನಾವು ಈ ಒಂದು ಅವಧಿಯಲ್ಲಿ ನಾವು ವಚನಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ಹಾಗಾದರೆ ಇದರಲ್ಲಿ ತೋರಿಸಿದಂತಹ ಎಲ್ಲ ಮಾಹಿತಿಯನ್ನು ನೀವೇನು ಮಾಡ್ತಾ ಹೋಗಬೇಕು ತಪ್ಪಿಲ್ಲದಂತೆ ವ್ಯಾಕರಣ ಭಾಗದಲ್ಲಿ ನೀವು ಬರಿತಾ ಹೋಗಬೇಕು ಬರೀತಿರಲ್ಲ ಮಕ್ಕಳೇ ಹಾಗೂ ಇವುಗಳನ್ನು ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಹತ್ತು ಪದಗಳನ್ನು ಅಂತ ಏಕವಚನ ಹಾಗೂ ಬಹುವಚನ ಪದಗಳನ್ನು ನೀವು ಏನು ಮಾಡ್ತಾ ಹೋಗ್ರಿ ಬರೀತಾ ಹೋಗಬೇಕು ಇದು ಈ ಒಂದಿನ ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ಹಾಗಾದರೆ ಮಕ್ಕಳೇ ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ಏನು ಏಕವಚನ ಹಾಗೂ ಬಹುವಚನಗಳನ್ನು ಅಂತಂದರೆ ಕನಿಷ್ಠ ಹತ್ತು ಪದಗಳನ್ನು ನೀವು ಇಲ್ಲಿ ಬರೀತಾ ಹೋಗಬೇಕಾಗತ್ತೆ ಇದಿಷ್ಟು ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ಹಾಗಾದರೆ ಮುಂದಿನ ಒಂದು ಅವಧಿಯಲ್ಲಿ ಮುಂದಿನ ಒಂದು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಿಕಾಂಶವನ್ನು ನೋಡ್ತಾ ಹೋಗೋಣ ಮಕ್ಕಳೇ ಧನ್ಯವಾದಗಳು